ಎಬಿಸಿ ಕೆಟಗರಿ ಲಿಸ್ಟ್ ನಿಂದ 437 ಜನ ಸಂತ್ರಸ್ತರನ್ನು ಸರ್ಕಾರ ಕೈಬಿಟ್ಟ ಹಿನ್ನೆಲೆ ಸಂತ್ರಸ್ತರಿಗೆ ಬಿಗ್ ಶಾಕ್. ನೆರೆ ಸಂತ್ರಸ್ತರ ಅನುಕೂಲಕ್ಕಾಗಿ ಎಬಿಸಿ ಕೆಟಗರಿ ನಿರ್ಮಾಣ ಮಾಡಿದ್ದ ಸರ್ಕಾರ ಎಬಿಸಿ ಕೆಟಗರಿಯಿಂದ ಚಿಕ್ಕೋಡಿ ಭಾಗದ 437 ಜನ ಸಂತ್ರಸ್ತರನ್ನು ಕೈಬಿಟ್ಟ ಹಿನ್ನೆಲೆ ನೆರೆ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದಲ್ಲಿ ನೆರೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಂತೆ ರಾಜೀವ್ ಗಾಂಧಿ ವಸತಿ ಯೋಜನೆ, ಚಿಕ್ಕೋಡಿ ಎಸಿ ಮತ್ತು ಕಾಗವಾಡ ತಹಸೀಲ್ದಾರರಿಗೆ ಮೂಕರ್ಜಿ ಸಲ್ಲಿಸಿ ಸರ್ವೆ ಕಾರ್ಯದಲ್ಲಿ ಅವ್ಯವಹಾರ ನಡೆದಿದೆ. ಇದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿತ್ತು. ಸಂತ್ರಸ್ತರ ಅನುಕೂಲಕ್ಕಾಗಿ ಎಬಿಸಿ ಕೆಟಗರಿ ನಿರ್ಮಾಣ ಮಾಡಿದ್ದ ಸರ್ಕಾರದ ಲಿಸ್ಟ್ ನಿಂದ 437 ಜನ ಸಂತ್ರಸ್ತರ ಹೆಸರು ಮಂಗಮಯವಾಗಿದೆ. ಇದರಿಂದ ಸಂತ್ರಸ್ತರಿಗೆ ಬಿಗ್ ಶಾಕ್ ನೀಡಿದಂತಾಗಿದೆ. ಲಿಸ್ಟ್ ನಲ್ಲಿ ಹೆಸರು ಇಲ್ಲದ ಹಿನ್ನೆಲೆ ಎಚ್ಚೆತ್ತ 106 ಜನ ಸಂತ್ರಸ್ತರು ತಾಲೂಕ್ ಪಂಚಾಯಿತಿ ಎದುರು ಧರಣಿ ಆರಂಭಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರರು ಬಂದು ಸಂತ್ರಸ್ತರಿಗೆ ಭೇಟಿಯಾಗುವಂತೆ ಪಟ್ಟು ಹಿಡಿದ ನೆರೆ ಸಂತ್ರಸ್ತರು ಧರಣಿಗೆ ಮುಂದಾದರು. ತಹಸೀಲ್ದಾರ್ ಪೊಲೀಸರ ಭದ್ರತೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಹಾರ ಒದಗಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಹಾಗೂ ಅರ್ಹರಿಗೆ ನ್ಯಾಯ ಒದಗಿಸಿ ಲಿಸ್ಟ್ನಲ್ಲಿ ಅರ್ಹ ಸಂತ್ರಸ್ತರ ಹೆಸರನ್ನು ಸೇರ್ಪಡೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಆದ್ದರಿಂದ ನೆರೆ ಸಂತ್ರಸ್ತರು ಸದ್ಯಕ್ಕೆ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ. ಹೋಗಿ ಕುಂತ್ಕೊಂಡ್ಲೆ ಅವ್ರ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಮಾಡ್ಕೊಡಿ ಅಂತ ಹೇಳಿದ್ರು. ಮತ್ತೆ ಅಡಿಟ್ ಮಾಡಿ ಅವ್ರು ಎಡಿಟ್ ಮಾಡಿ ಅವ್ರು ನಮ್ಮ ಲಾಗಿನ್ ಬರ್ಬೇಕಾದ್ರೆ 5-6 ದಿವಸ ಆಗ್ತೈತಿ. ನೀವು ಡಿಲೀಟ್ ಮಾಡ್ಕೊಂಡು ಹೋಗ್ರಿ, ಮತ್ತೊಮ್ಮೆ ನೀವು ಎಲ್ಲಿ ಎಂಟ್ರಿ ಮಾಡ್ರಿ ಅಂತ ಹೇಳಿದಾರೆ ನಿಮ್ಮ